ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಮೋದಿ ಒಬ್ಬ ನಾಟಕಕಾರರು, ಇವೆಂಟ್ ಮ್ಯಾನೇಜರ್ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ. ಉತ್ತರ ಕನ್ನಡ ಕುಮಟಾ ಮಣಕಿ ಮೈದಾನದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ರಕ್ಷಣೆ ಕೊಡುತ್ತೇವೆಂದು ಪ್ರಧಾನಿಯವರು ಹಾಗೂ ಬಿಜೆಪಿಯವರು ಹೇಳುತ್ತಾರೆ. ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನ ಹಾಲಿ ಲೋಕಸಭಾ ಸದಸ್ಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾಡಿರುವ ಅನ್ಯಾಯ ಜಗಜ್ಜಾಹಿರವಾಗಿದೆ. ಈ ಬಗ್ಗೆ ಗೊತ್ತಿದ್ದು ಜೆಡಿಎಸ್ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಟಿಕೆಟ್ ನೀಡಿದ್ದಾರೆ. ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದೇನಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ನೀತಿ ಎಂದು ಪ್ರಶ್ನಿಸಿದ ಅವರು, ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಬಾರಿ ಆಶೀರ್ವಾದ ನೀವು ಮಾಡಬೇಕು. ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ದೀರಿ. ಮಾರ್ಗರೇಟ್ ಆಳುವ ಒಮ್ಮೆ ಸಂಸದರಾಗಿದ್ದರು. ಈ ಬಾರಿ ಬದಲಾವಣೆಗೆ ಅವಕಾಶ ಇದೆ. 10 ವರ್ಷಗಳ ಕಾಲ ಮೋದಿಯವರು ಅಧಿಕಾರದಲ್ಲಿದ್ದರೂ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿಲ್ಲ. ಮೋದಿ ಮತ್ತು ಬಿಜೆಪಿಯವರು ಹೇಳುತ್ತಿದ್ದರು, ಎರಡೂ ಕಡೆ ಒಂದೇ ಸರ್ಕಾರವಿದ್ದರೆ ಡಬಲ್ ಎಂಜಿನ್ ಸರ್ಕಾರವಾಗುತ್ತದೆ ಎನ್ನುತ್ತಿದ್ದರು. 3 ವರ್ಷ 10 ತಿಂಗಳು ಎರಡೂ ಸರ್ಕಾರವಿದ್ದರೂ ಲೂಟಿ ಹೊಡೆದರ ವಿನಃ ಏನು ಕೆಲಸ ಮಾಡಿಲ್ಲ. ಮೋದಿಯವರು ಹೇಳುತ್ತಾರೆ, ಕರ್ನಾಟಕದಲ್ಲಿ ಲೂಟಿ ಹೊಡೆಯುವ ಗ್ಯಾಂಗ್ ಇದೆ ಎಂದು. ಕಾಂಗ್ರೆಸ್ನವರು ಲೂಟಿ ಮಾಡುತ್ತಾರೆ ಎನ್ನುತ್ತಾರೆ. ಗುತ್ತಿಗೆದಾರರ ಸಂಘದವರು, ರಾಜ್ಯ ಬಿಜೆಪಿ ಸರ್ಕಾರ 40% ಕಮಿಷನ್ ಸರ್ಕಾರವೆಂದಾಗ ಮೋದಿ ಪ್ರತಿಕ್ರಿಯೆಯನ್ನೇ ಕೊಟ್ಟಿಲ್ಲ. ಆರೋಪ ಸಹಿಸಿಕೊಂಡಿದ್ದಾರೆಂದರೆ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡರೆಂದು ಅರ್ಥ ಬರುವುದಿಲ್ಲವೇ? ಪ್ರಧಾನಿಯಾಗುವ ಮುನ್ನ ನೀಡಿದ ಯಾವ ಭರವಸೆಯನ್ನು ಮೋದಿಯವರು ಈಡೇರಿಸಿಲ್ಲ. 2 ಕೋಟಿ ವಾರ್ಷಿಕ ಉದ್ಯೋಗ ಸೃಷ್ಟಿ ಮಾಡುತ್ತೇವೆಂದರೂ ವಿದ್ಯಾವಂತರು 10 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿಯಾಗದೆ ನಿರುದ್ಯೋಗಿಗಳಾಗಿದ್ದಾರೆ. ಕೆಲಸ ಕೇಳಿದರೆ ಪಕೋಡ ಮಾರೋಕ್ಕೆ ಹೋಗಿ ಎಂದು ಮೋದಿಯವರು ಹೇಳಿದ್ದರು. ಒಬ್ಬ ಪ್ರಧಾನಿ ಹೇಳುವ ಮಾತು ಇದಲ್ಲ. ಬೇಜವಾಬ್ದಾರಿತನದಿಂದ ಪ್ರಧಾನಿಯವರು ಮಾತನಾಡಿದ್ದಾರೆ. ಸಮಸ್ಯೆ ಬಗೆಹರಿಸಲಾಗದಿದ್ದ ಮೇಲೆ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ನಿಮಗೆ ಯೋಗ್ಯತೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿ. ಈ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ಲೂಟಿ ಹೊಡೆಯತಕ್ಕಂತ ಗ್ಯಾಂಗ್ ಇದೆ ಈ ಕರ್ನಾಟಕದಲ್ಲಿ, ಕಾಂಗ್ರೆಸ್ನವರು ಲೂಟಿ ಹೊಡೆಯುತ್ತಾರೆ ಅಂತೇಳಿ. ನಾನು ನರೇಂದ್ರ ಮೋದಿ ಅವರು ಹೇಳ್ತೀನಿ, ನೀವು ಈ ದೇಶದ ಪ್ರಧಾನಮಂತ್ರಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, ನಿಮ್ಮ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಸರ್ಕಾರ ಅಂತ ಕರೆದರು. ಆಗ ನೀವು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಯಾರನ್ನು ಕೂಡ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ 40% ಸರ್ಕಾರ ಅಂತೇಳಿ ಜನ ಕರೆಯುವಾಗ, ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕರೆಯುವಾಗ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇನೆ ಸುಮ್ಮನೆ ಇದ್ರಿ, ಸಹಿಸ್ಕೊಂಡಿದ್ರಿ. ಅದರರ್ಥ ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಅದರ ಜೊತೆಗೆ ಇವತ್ತು ಯಾರು ಭ್ರಷ್ಟರಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದೀವಿ. ಒಂದು ಕಡೆ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತೀವಿ, ಕರ್ನಾಟಕದಲ್ಲಿ ಇವತ್ತು ಏನ್ ನಡೀತಾ ಇದೆ? ಮಹಿಳೆಯರ ರಕ್ಷಣೆ ಇದೆಯಾ? ನಿಮ್ಮ ಪಕ್ಷದ ಮೈತ್ರಿ ಮಾಡ್ತಿರ್ತಕ್ಕಂಥ ಜೆಡಿಎಸ್ ಅವರು ಹಾಲಿ ಲೋಕಸಭಾ ಸದಸ್ಯ, ನಿಮ್ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರಾಗಿದೆ. ಇದು ಈ ವಿಡಿಯೋ ಗೊತ್ತಿದ್ರು ಕೂಡ ನಿಮಗೆ ವಿಡಿಯೋ ಗೊತ್ತಿದ್ರು ಕೂಡ ನೀವು ಬಿಜೆಪಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಟಿಕೆಟ್ ಕೊಟ್ರಲ್ಲ, ನಿಮ್ಗೆ ಗೊತ್ತಿದ್ದು ಹೆಣ್ಣು ಮಕ್ಕಳಿಗೆ ರೇಪ್ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನಿಗೆ ಟಿಕೆಟ್ ಕೊಟ್ರಲ್ಲ. ನರೇಂದ್ರ ಮೋದಿಜಿ, ಇದೇನಾ ನೀವು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ರೀತಿ? ಇದೇನಾ ರೇಪಿಸ್ಟ್ಗಳಿಗೆ ನೀವು
ಬರ್ತಕ್ಕಂಥ ರೀತಿ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಜನ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಒಬ್ಬ ಒಳ್ಳೆ ನಾಟಕಕಾರ, ಈವೆಂಟ್ ಮ್ಯಾನೇಜರ್ ಅಷ್ಟೇನೆ, ಬರೀ ಸುಳ್ಳು ಹೇಳೋದು ಯಾವುದಾದ್ರೂ ಕೂಡ. ಅವರು ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಹೇಳಿದ್ದಂತ ಯಾವುದಾದ್ರೂ ಭರವಸೆ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರ? ನೀವೇ ಯೋಚನೆ ಮಾಡಿ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಅನೇಕ ಜನ ಕಾಂಗ್ರೆಸ್ನ ಲೀಡರ್ಗಳು ಲೂಟಿ ಹೊಡೆದು ಅಲ್ಲಿ ಇಟ್ಟಿದ್ದಾರೆ, ಅಂತ ವ್ಯಾಪಾರಿಗಳು ಅಲ್ಲಿ ಇಟ್ಟಿದ್ದಾರೆ, ಅಂತ ಕೈಗಾರಿಕೋದ್ಯಮಗಳು ದುಡ್ಡು ಇಟ್ಟಿದ್ದಾರೆ, ಬಂಡವಾಳ ಸಾಹಿಗಳಲ್ಲಿ ದುಡ್ಡಿದ್ದಾರೆ. ಅದನ್ನು ತಗೊಂಡು ಎಲ್ಲರಿಗೂ ಕೂಡ 15 ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಮಹಿಳೆಯರು ಹೆಚ್ಚು ಜನ ಇದ್ದೀರಿ, ಪುರುಷರು ಕೂಡ ಇದ್ದೀರಿ. ನಿಮ್ಗೆ ಯಾರಿಗಾದ್ರು 15 ಲಕ್ಷ ರೂಪಾಯಿ ಬಂದಿದೆಯಾ? ಬಂದಿದೆಯಂದ್ರಮ್ಮ ಬರ್ಲಿಲ್ಲ. 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತಂದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ, ನಿರುದ್ಯೋಗ ಇದೆ ಈ ದೇಶದಲ್ಲಿ, ನಿರುದ್ಯೋಗಿ ಪದವೀಧರಿದ್ದಾರೆ, ನಿರುದ್ಯೋಗಿ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಎಂದ್ರು. 10 ವರ್ಷದಲ್ಲಿ ನರೇಂದ್ರ ಮೋದಿಯವರೇ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು. ಆದರೆ 10 ವರ್ಷಗಳಾದರೂ ಕೂಡ ಇದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿರುದ್ಯೋಗಿ ಯುವಕ ಯುವತಿಯರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಹಿಂದೆ ಹೇಳಿದ್ರಿ, ಪಕೋಡ ಮಾರಕ್ಕೆ ಹೋಗಿ ಹಿಂದೆ ಹೇಳಿದ್ರಿ. ಇದು ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತಲ್ಲ, ಬೇಜವಾಬ್ದಾರಿಯಿಂದ ಈ ಮಾತುಗಳನ್ನ ನೀವು ಹೇಳಿದ್ರಿ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ನೀವು ಆ ಕುರ್ಚಿಯಲ್ಲಿರಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ. ಉತ್ತರಾಖಂಡ ಉಸ್ತುವಾರಿ ಸಚಿವರಾದ ಮಂಗಳು ವೈದ್ಯ ಮಾತನಾಡುತ್ತಾ, ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳು ನಿಮ್ಮ ಮುಂದಿದೆ, ಕಾಂಗ್ರೆಸ್ ಯಾವ ಬಗೆಯಲ್ಲಿ ಕೆಲಸ ಮಾಡುತ್ತಿದೆ ಎನ್ನುವುದನ್ನು ನೀವೇ ನೋಡಿದ್ದೀರಿ. ಈ ಬಾರಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದು ಮತದಾರರಲ್ಲಿ ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ವಿ ದೇಶಪಾಂಡೆ, ಜೆಡಿ ನಾಯ್ಕ್ ಭೀಮಣ್ಣ ನಾಯ್ಕ್, ಸತೀಶ್ ಶೈಲ್, ಶಾರದಾ ನಾಯ್ಕ್, ಅಂಜಲಿ ನಿಂಬಾಳ್ಕರ್ ಹಾಗೂ ಇನ್ನಿತರ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.